नमस्ते, वासवी साहित्य कला वेदिके अर्पिसुव कथावचन रूपदर्शी भाग 26 एल्लरिगू प्रीतिय स्वागत। आर्नेस्टो रुग्णालयदिंद तप्पिसिकोंडु बंदु काडिनल्लि अवनु पट्ट कष्ट पट्ट नोवु नीरु कुडियुवुदक्कू ओंदु हण्णु तिन्नुवुदक्कू आहारक्कू अवनु ओद्दाडिद्दन्न ನಾವು ನಿನ್ನೆ ಕೇಳಿದೆವು. ಇನ್ನೀಗ ಮುಂದಿನ ಭಾಗ. ಸುತ್ತಮುತ್ತಲಿನ ಪ್ರದೇಶ ಬೇಗ ಬಳಕೆಗೆ ಬಂತು. ತೋಟದ ಕೆಲಸ ಮಾಡುತ್ತಿದ್ದಾಗ ಜೇನು ಕೂಡಿಸುತ್ತಿದ್ದ ಕೆಲಸವನ್ನು ಕಲಿತಿದ್ದೆ. ಗುಡ್ಡದಲ್ಲಿ ಕಾಡು ಜೇನು ಒಂದೆಡೆ ಸಿಕ್ಕಿತು. ಮೇಣದಲ್ಲಿಯೇ ಚಿಕ್ಕ ಬಟ್ಟಲನ್ನು ಮಾಡಿ ಅವುಗಳಲ್ಲಿ ಜೇನುತುಪ್ಪವನ್ನು ನನ್ನ ಆಹಾರಕ್ಕೆ ಕೂಡಿಟ್ಟುಕೊಂಡೆ. ಕಾಡು ಆಲಿವ್ ಹಣ್ಣು ಸಿಗುತ್ತಿತ್ತು. ಒಂದೆರಡು ಜಾತಿಯ ಬೆರ್ರಿ ಹಣ್ಣು ಸಿಕ್ಕಿದವು. ಅವುಗಳನ್ನು ತಿಂದು ಜೀವಿಸಿದೆ. ದಿನೇ ದಿನೇ ಶರೀರದಲ್ಲಿ ಆರೋಗ್ಯವೂ ಶಕ್ತಿಯೂ ಬಂತು. ಊರಿನ ದನಗಳು, ಕೆರೆ ಕುರಿ, ಮೇಕೆಗಳು ಆ ಗುಡ್ಡಕ್ಕೆ ಮೇಯಲು ಬರುತ್ತಿದ್ದವು. ಆದರೆ ನಾನಿದ್ದ ತುದಿಗೆ ಬರುತ್ತಿದ್ದುದು ಅಪರೂಪ. ಒಂದು ದಿನ ಒಂದು ಹೆಣ್ಣು ಆಡು ನಾನಿದ್ದ ಗುಹೆಯ ಬಳಿಗೆ ಮೇಯಲು ಬಂದಿತ್ತು. ಅದರ ಕೆಚ್ಚಲಲ್ಲಿ ಹಾಲಿತ್ತು. ಆ ಆಡನ್ನು ಬಹುಪ್ರಯಾಸದಿಂದ ಹಿಡಿದು ಮೇಣದ ಬಟ್ಟಲಲ್ಲಿ ಹಾಲನ್ನು ಕರೆದು ಕುಡಿದೆ. ಬಹು ರುಚಿಯಾಗಿತ್ತು. ದನ ಕಾಯುವ ಹುಡುಗರದನ್ನು ಹುಡುಕಿಕೊಂಡು ಬಂದರೆ ನನ್ನ ಗತಿ ಏನು ಎಂದು ಅಲ್ಲಿಂದ ಓಡಿಸಿಬಿಟ್ಟೆ. ಅದನ್ನು ಕೊಂದು ತಿನ್ನಲು ನನಗೆ ಮನಸ್ಸಾಗಲಿಲ್ಲ. ಹಾಲು ಕೊಡುವ ಪ್ರಾಣಿಯ ಹೊಲೆ ಎನಿಸಿತು. ನಾನು ಹಗಲೆಲ್ಲ ಗವಿಯಲ್ಲಿ ಇರುತ್ತಿದ್ದು ರಾತ್ರಿಯಾದ ಮೇಲೆ ಸಂಚಾರ ಮಾಡುತ್ತಿದ್ದೆ. ಆದ್ದರಿಂದ ನಾನು ಯಾರ ಕಣ್ಣಿಗೂ ಬೀಳಲಿಲ್ಲ. ಬೆಳದಿಂಗಳ ಕಾಲ ಮುಗಿಯಿತು. ಅಷ್ಟು ಹೊತ್ತಿಗೆ ನಾನು ಅಲ್ಲಿ ತುಳಿದಿದ್ದ ದಾರಿಗಳ ಪರಿಚಯ ನನಗಾಗಿತ್ತು. ತಲೆಯ ಕೂದಲು, ಮುಖದ ಕೂದಲು ಈಚೆಗೆ ಸ್ವಲ್ಪ ಹೆಚ್ಚಾಗಿ ಬೆಳೆದುಕೊಂಡು ಅಸಹ್ಯವಾಗಿದ್ದರೂ ಮುಖದ ವಿರೂಪ ಅದರಿಂದ ಸ್ವಲ್ಪ ಮುಚ್ಚಿತ್ತು. 8 ದಿನ 8 ರಾತ್ರಿ ಕ್ರೂರ ರಾಕ್ಷಸನಂತೆ, ಪಿಶಾಚನಂತೆ, ಅಸಹ್ಯ ಮೃಗದಂತೆ ಆ ಬೆಟ್ಟದ ಗುಹೆಯಲ್ಲಿ ಕಳೆದೆ. ನನ್ನೊಡನೆ ತಂದಿದ್ದ ಕಬ್ಬಿಣದ ಪಟ್ಟಿಯನ್ನು ದಿನವೂ ಸ್ವಲ್ಪ ಸ್ವಲ್ಪ ಹೊತ್ತು ಬಂಡೆಯ ಮೇಲೆ ಉಜ್ಜಿ ಉಜ್ಜಿ ತೆಳುವು ಮಾಡಿ ಒಂದು ಕಡೆಯಿಂದ ಕತ್ತಿಯಂತೆ ಹರಿತವಾಗಿ ಮಾಡಿಟ್ಟುಕೊಂಡೆ. ಟಾಯಿಟ್ಟಿನ ಒದಗಾಗಿ ಆಯುಧವನ್ನು ಮೀಸಲಾಗಿಟ್ಟೆ. ನನ್ನ ಶರೀರ ರೊಟ್ಟಿಯ ಪಲ್ಲೆಗಳಿಗಾಗಿ ಆಶೆ ಪಟ್ಟಿತು. ಆಗ ನನಗೊಂದು ಯೋಚನೆ ಹೊಡೆಯಿತು. ಈ ನನ್ನ ವಿಕಾರ ರೂಪಿನಲ್ಲಿ ನನ್ನನ್ನು ನೋಡಿದವರು ಯಾರೂ ಇಲ್ಲ. ಚಿಕಿತ್ಸೆಯನ್ನು ನಡೆಸಿದ ವೈದ್ಯ ಸಹ ಈಗ ನನ್ನನ್ನು ಗುರುತಿಸಲಾರ. ನನ್ನನ್ನು ಆರ್ನೆಸ್ಟ್ ಎಂದು ಗುರುತಿಸಲು ಯಾರಿಗೂ ಸಾಧ್ಯವಿಲ್ಲ. ಹೀಗಿದ್ದು ನಾನು ಇಷ್ಟು ಗೋಪ್ಯವಾಗಿ ಅಡಗಿಕೊಂಡಿರಬೇಕಾದ ಅವಶ್ಯಕತೆ ಏನು? ಎಷ್ಟೋ ಜನ ತಿರುಪೆಯವರು ನನ್ನಂತೆ ವಿಕಾರ ರೂಪಿಗಳು ಇಲ್ಲವೇ? ನನ್ನ ಬಟ್ಟೆಗಳು ಅಷ್ಟೇ ಕೊಳೆಯಾಗಿವೆ, ಚಿಂದಿಯಾಗಿವೆ ಎಂದು ಧೈರ್ಯ ಮಾಡಿ ತಲೆಯ ಮೇಲೆ ಇಸ್ರೇಲಿನ ಅರಬರಂತೆ ಒಂದು ಬಟ್ಟೆಯನ್ನು ಇಳಿಬಿಟ್ಟು ತಲೆಯ ಸುತ್ತಲೂ ಕರಿಯ ಬಟ್ಟೆಯ ಒಂದು ಪಟ್ಟಿ ಬಿಗಿದೆ. ಕಣ್ಣು ಬೇನೆಯಿಂದ ನರಳುತ್ತಿರುವವನಂತೆ ತಲೆಗೂ ಗುಳಿಬಿದ್ದ ಆ ಕಣ್ಣಿಗೂ ಒಂದು ಬಟ್ಟೆಯನ್ನು ಸುತ್ತಿ ಒಂದು ದಿನ ಬೆಳಿಗ್ಗೆ ಹುಟ್ಟು ಭಿಕ್ಷುಕನಂತೆ ನಡೆಸುತ್ತಾ ನಟಿಸುತ್ತಾ ಧೈರ್ಯದಿಂದ ಗುಡ್ಡವಿಳಿದು ಪಟ್ಟಣಕ್ಕೆ ಹೋಗುತ್ತಿದ್ದ ಕಾಲು ಹಾದಿಯನ್ನು ಹಿಡಿದು ನಡೆದೆ. ಹೋಗುತ್ತಿದ್ದಾಗ ಹಾದಿಯಲ್ಲಿ ಒಂದು ಒಡೆದ ಮಡಿಕೆ ತಳಭಾಗ ಸಿಕ್ಕಿತು. ಅದನ್ನೆತ್ತಿ ನೀರಿನಲ್ಲಿ ತೊಳೆದು, ಚಿಕ್ಕಪ್ಪ ಕೇಳುತ್ತಿದ್ದೀಯಷ್ಟೇ, ಈ ನವ ಮನ್ಮಥ ಕರಾರಾ ನಗರದಲ್ಲಿ ಭಿಕ್ಷಾಟನೆಗೆ ಹೊರಟ. ಮುಖವನ್ನು ಮುಚ್ಚಿಕೊಂಡು ಬಹುಭಯದಿಂದ ಆ ಪಟ್ಟಣದ ಒಂದೆರಡು ಓಣಿಗಳಲ್ಲಿ ಓಡಾಡಿ ತಂಗುಳನ್ನವನ್ನು ಉಚ್ಚಿಷ್ಟವನ್ನು ಅಳತಿ ಹೋದದ್ದನ್ನು ಬೇಡಿದೆ. ನನಗೆ ಸಾಕಷ್ಟು ದೊರೆಯಿತು. ಅದನ್ನು ಕೊಂಡು ಹೋಗಿ ಗುಡ್ಡದ ಜೌಗಿನ ನೀರು ನಿಂತಿದ್ದ ಹಳ್ಳದ ಬಳಿ ಕುಳಿತು ಕವಳಗಳೊಡನೆ ಕಣ್ಣೀರು ಬೆರೆಸಿ ತಿಂದೆ. ನೀರು ಕುಡಿದೆ. ಗರಿಗೆ ಹೋಗಿ ಕತ್ತಿಯನ್ನು ಮಸೆದೆ. ಮಲಗಿ ನಿದ್ದೆ ಹೋದೆ. ಹೀಗೆ ದಿನವೂ ಭಿಕ್ಷೆ ಬೇಡಿ ಹೊಟ್ಟೆ ಒರೆಯುವುದು ಒಂದು ಅಭ್ಯಾಸವೇ ಆಗಿ ಹೋಯಿತು. 4-5 ದಿನಗಳೂ ಕಳೆದವು. ಈ ನನ್ನ ಅಧಮಾಧಮ ಸ್ಥಿತಿಯಲ್ಲಿಯೂ ನನಗೆ ಯುವನ ಬದುಕಿದ್ದಾಳೆಯೇ, ಇದ್ದರೆ ಹೇಗಿರುವಳು ಎಂಬ ಹಂಬಲ ಉಂಟಾಯಿತು. ನೋಡಬೇಕೆನ್ನಿಸಿತು. ಹಿಂದೆ ಎಂದೋ ನಾನು ಒಂದು ಕತೆ ಓದಿದ್ದೆ. ಅತಿ ಚೆಲುವೆಯಾದ ರಾಜಪುತ್ರಿ ಒಬ್ಬಳಿದ್ದಳು. ಒಂದು ಕಪ್ಪೆಗೆ ಅವಳ ಮೇಲೆ ಅನುರಾಗ ಉಂಟಾಯಿತು. ಆ ಕಪ್ಪೆ ಶಾಪಗ್ರಸ್ತನಾಗಿದ್ದ ಒಬ್ಬ ರಾಜಕುಮಾರ. ಆ ಕಪ್ಪೆ ತನ್ನನ್ನು ಮಾತನಾಡಿಸಿದ್ದು ನೋಡಿ ಆಶ್ಚರ್ಯಪಟ್ಟು ರಾಜಕುಮಾರಿ ದಯೆಯಿಂದ ಕನಿಕರದಿಂದ ಅದನ್ನು ಮುಟ್ಟಿದ್ದಳು. ತಕ್ಷಣ ಪಾಪ ನಿವಾರಣೆಯಾಗಿ ಆ ಕಪ್ಪೆ ರಾಜಕುಮಾರನಾಗಿ ರಾಜಕುಮಾರಿಯ ಪಾಣಿಗ್ರಹಣ ಮಾಡಿದ. ನನಗೆ ಶಾಪವೇನೂ ಬಂದಿತ್ತು. ಆದರೆ ಇದು ಎಂದಿಗೂ ನಿವಾರಣೆಯಾಗದ ಶಾಪ. ಇನ್ನು ನನಗೆ ಆ ರಾಜಕುಮಾರಿಯ ಆಶೆ ಏಕೆ? ಆದರೆ ಒಂದೇ ಒಂದು ಸಲವಾದರೂ ಆಕೆಯನ್ನು ನೋಡಿ ಸಾಯಬೇಕೆಂಬ ಹಂಬಲವಾಯಿತು. ಆಕೆ ಬೇರೊಬ್ಬನನ್ನು ಮದುವೆಯಾಗಿ ಸುಖವಾಗಿರುತ್ತಿದ್ದನ್ನು ನೋಡಿದರೆ ನನಗೆ ಅಸೂಯೆ ಆಗುತ್ತಿರಲಿಲ್ಲ, ದುಃಖವಾಗುತ್ತಿರಲಿಲ್ಲ, ತೃಪ್ತಿಯಾಗಿತ್ತು. ಆಕೆ ನನಗಾಗಿ ದುಃಖ ಪಡಬಕೂಡದು, ಅದುವೇ ನನ್ನ ಆಶೆಯಾಗಿತ್ತು. ಆಕೆಯನ್ನು ನೋಡುವ ಆಶೆ ನಿಮಿಷ ನಿಮಿಷಕ್ಕೂ ವಿಷವೇರಿದಂತೆ ಏರಿತು. ಒಂದು ವೇಳೆ ಆಕೆ ನನ್ನ ಗುರುತು ಹಿಡಿದರೆ ಏನು ಗತಿ ಎಂಬ ಯೋಚನೆಯೂ ಬಂತು.
ನನ್ನನ್ನು ಸೃಷ್ಟಿಸಿದವನಿಗೆ ಈಗ ಗುರುತು ಸಿಗದಂತೆ ನಾನು ಮಾರು ಹೋಗಿದ್ದೇನೆ. ಟಾಯಿಟ್ಟನು ನನ್ನನ್ನು ಗುರುತಿಸಲಾರ. ನನ್ನ ಗಾಯಗಳನ್ನು ತೊಳೆದು ಔಷಧಿಗಳನ್ನು ಹಾಕಿದ ವೈದ್ಯನೂ ಈಗ ನನ್ನನ್ನು ಗುರುತು ಹಿಡಿಯಲಾರ. ಇನ್ನು ಯುವನಾಳಿಗೆ ನನ್ನ ಗುರುತು ಸಿಗುವುದು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಆಕೆಯ ಹೃದಯದಲ್ಲಿ ಸ್ಥಾಪನೆಯಾಗಿರುವುದು ಚೆಲುವ ಯುವಕನಾದ ಆರ್ನೆಸ್ಟ್ ಅಲ್ಲದೆ ಈ ರಣ ಪಿಶಾಚವಲ್ಲ, ಈ ಭಯಂಕರ ಬೀಭತ್ಸಿಯ ರೂಪನಲ್ಲ. ನನ್ನನ್ನು ಕಂಡು ಆಕೆ ಅಂಜಿಕೊಳ್ಳಬಹುದು, ಅಸಹ್ಯ ಪಟ್ಟುಕೊಳ್ಳಬಹುದು. ಆದ್ದರಿಂದ ಆಕೆಯನ್ನು ನಾನು ಒಮ್ಮೆ ನೋಡುವುದರಿಂದ ಆಕೆಗೆ ಯಾವ ಅಪಾಯವೂ ಇಲ್ಲವೆಂದು ಬಗೆದೆ. ಎಷ್ಟೆಲ್ಲ ಸಂದೇಹಗಳು ಭಯಗಳು ಉಂಟಾದರೂ ನನ್ನ ಆಶೆ ಅವುಗಳನ್ನೆಲ್ಲ ತುಳಿದುಕೊಂಡೇ ಮೇಲೆದ್ದಿತು. ಜೀವವನ್ನು ಬಿಗಿಹಿಡಿದುಕೊಂಡು ಮಾರನೆಯ ದಿನ ಸುಮಾರು ಮಧ್ಯಾಹ್ನ ಸಮಯಕ್ಕೆ ನಾನು ವಾಸಿಸುತ್ತಿದ್ದ ಆ ಮನೆಯ ಬೀದಿಗೆ ಭಿಕ್ಷಕ್ಕೆ ಹೋದೆ. ಭಿಕ್ಷೆ ಸಿಕ್ಕಿತ್ತೆಂಬ ಆಶೆಯಿಂದ, ಯುವನಾಳನ್ನು ನೋಡಿಯೇನು ಎಂಬ ಆಶೆಯಿಂದ. ಯುವನಾಳ ಹೃದಯ ಬಲು ಕೋಮಲ. ಕಷ್ಟದಲ್ಲಿರುವವರನ್ನು ಕಂಡರೆ ತಾನು ಅವರಷ್ಟೇ ಸಂಕಟ ಪಡುವ ಸ್ವಭಾವ ಆಕೆಯದು. ಪ್ರತಿದಿನ ಊಟಕ್ಕೆ ಮೊದಲು ಯಾರಿಗಾದರೂ ಒಬ್ಬೊಬ್ಬರಿಗೆ ಭಿಕ್ಷುಕರಿಗೆ ಅನ್ನ ಇಟ್ಟೇ ಆಕೆ ಊಟ ಮಾಡುತ್ತಿದ್ದಳು. ತನಗಿಲ್ಲದೆ ಹೋದರೂ ಇತರರು ಪಡೆಯಲಿ ತಣಿಯಲಿ, ಅವರ ದುಃಖ ಹೆಚ್ಚಿನದು, ಅವರ ಹಸಿವು ಹೆಚ್ಚಿನದು ಎನ್ನುವ ತಾಯಿ ಆಕೆ. ಸರ್ವ ವಿಧದಲ್ಲಿಯೂ ಆಕೆ ಲಿಸ್ಸಾ ತಾಯಿಯನ್ನೇ ಹೋಲುತ್ತಿದ್ದಳು. ಆಕೆಯ ಮನೆಯ ಬಳಿಗೆ ಬಂದು ಭಿಕ್ಷೆ ಬೇಡಿದವರು ಇದುವರೆಗೂ ಯಾರು ಹೋಗು ಎನಿಸಿಕೊಂಡಿರಲಿಲ್ಲ. ಅವರಿಗೆಲ್ಲ ಎಡೆಯಿಡುವ ಭಾಗ್ಯ ಯುವನಾಳದೆ. ಯುವನ ಇದುವರೆಗೆ ಬದುಕಿದ್ದರೆ ನನಗೆ ಭಿಕ್ಷೆ ನೀಡಲು ಹೊರಕ್ಕೆ ಬಂದೇ ಬರುವಳು ಎಂದುಕೊಂಡು ಆಕೆಯ ಊಟದ ಹೊತ್ತನ್ನು ಬಲ್ಲ ನಾನು ಸಮಯವರಿತೆ ಆ ಬೀದಿಗೆ ಭಿಕ್ಷಕ್ಕೆ ಹೋದೆ. ಹಿಂದೆ ನನ್ನನ್ನು ನೋಡಿದ್ದವರು ಮೂರು ನಾಲ್ಕು ಜನ ನನ್ನೆದುರಿಗೆ ನಡೆದು ಹೋದರು. ನನ್ನನ್ನು ನೋಡಿ ಒಬ್ಬಿಬ್ಬರು ಮುಖಭಾವದಲ್ಲಿ ಅಸಹ್ಯ ತೋರ್ಪಡಿಸಿದರೆ ವಿನ ನನ್ನ ಗುರುತನವರು ಹಿಡಿಯಲಿಲ್ಲ. ಹೀಗಾದ ಮೇಲೆ ನಾನೇ ಧೈರ್ಯದಿಂದ ಗುರುತಾದ ಒಬ್ಬಿಬ್ಬ ಅಂಗಡಿಯವರನ್ನು ನೋಡಿ ಅವರಲ್ಲಿ ಬೇಡಿದೆ. ಒಂದೆರಡು ತಾಮ್ರದ ನಾಣ್ಯಗಳು ದೊರೆತವು. ನನಗೆ ಇನ್ನಷ್ಟು ಅಧೈರ್ಯವಾಯಿತು. ಆಗ ನಾನಿದ್ದ ಮನೆಯ ಬಳಿಗೆ ಹೋದೆ. ನನ್ನ ಕೋಣೆಯಲ್ಲಿ ನಿತ್ಯ ಗುಡಿಸುತ್ತಿದ್ದ ಆಳು ಹೊರ ಬಾಗಿಲಿನಲ್ಲಿ ನಿಂತಿದ್ದ. ನನ್ನ ಕೋಣೆಯ ಬಾಗಿಲು ಮುಚ್ಚಿತ್ತು. ದುಃಖದಿಂದ ನನ್ನ ಹೃದಯ ಮುಚ್ಚಿ ಹೋಯಿತು. ಮನೆಯಲ್ಲಿ ಮುಂದೆ ನಿಂತು ನಡುಗುತ್ತಿದ್ದ ಧ್ವನಿಯಿಂದ, ಅಮ್ಮ ನಿಮ್ಮ ಧರ್ಮ, ಅನ್ನವನ್ನು ನೀಡಿ ಎಂದೆ. ಭಿಕ್ಷಾ ಪಾತ್ರೆಯನ್ನು ಮುಂದೆ ನೀಡಿದೆ. ನಿಂತಿದ್ದ ಆಳು ನನ್ನನ್ನು ನೋಡಿ, ಮುಂದಕ್ಕೆ ಹೋಗು, ಅಂಗಡಿ ಬೀದಿಗೆ ಹೋಗಿಬಿಡು, ಹೋಗಿಬೇಡು, ಇಷ್ಟು ಹೊತ್ತಿಗೆ ಎಲ್ಲರ ಮನೆಯಲ್ಲಿ ಊಟ ಮುಗಿದು ಹೋಗಿರುತ್ತೆ, ನೀನು ಈ ಊರಿಗೆ ಹೊಸಬನೆಂದು ಕಾಣುತ್ತಿದೆ ಎಂದ. ನನ್ನ ಆಶೆಗೆ ಕತ್ತಿಯ ಪಟ್ಟೆ ಬಿದ್ದಿತು. ನಾನು ಅವನಿಗೆ, ಅಯ್ಯ ನಾನು ಎರಡು ದಿನಗಳಿಂದ ಉಪವಾಸ, ರೋಗಿ, ಒಂದೇ ತುಣುಕು ರೊಟ್ಟಿಯಾದರೂ ನನಗೆ ಸಾಕು ಎಂದು ಮತ್ತೆ ಬೇಡಿದೆ. ಆಳು ಕನಿಕರಪಟ್ಟು ಹೇಳಲು ಒಳಕ್ಕೆ ಹೋದ. ನನ್ನ ಹೃದಯಕ್ಕೆ ಹೇಳಿಕೊಂಡೆ, ತಾಳು, ಸ್ವಲ್ಪ ತಾಳಿಕೋ, ನಿನ್ನ ಯುವೋನ ಬರುತ್ತಾಳೆ, ನೀನು ಯಾರೆಂದು ಮಾತ್ರ ಅವಳಿಗೆ ತಿಳಿಯಬಾರದು, ಸ್ವಲ್ಪ ಸಮಾಧಾನ ಹೊಂದು ಎನ್ನುತ್ತಿರುವಾಗಲೇ ಯಾರೋ ಬರುವ ಶಬ್ದವಾಯಿತು. ಹೃದಯ ಗಂಟಲಿಗೆ ಬಂತು. ನಾನು ಅವಳನ್ನು ನೋಡಬಾರದೆಂದು ಕಣ್ಣೂ ಕೂಡ ನೀರು ತಂದಿಟ್ಟಿತು. ಕೈಯೆತ್ತಿ ಕಣ್ಣರಿಸಿಕೊಳ್ಳುವಷ್ಟರಲ್ಲಿ ಭಿಕ್ಷೆ ಬಂತು. ಅಯ್ಯೋ ದುರದೃಷ್ಟವೇ, ಭಿಕ್ಷೆ ತಂದವನು ಅದೇ ಆಳು. ಯುವೋನ ಅಲ್ಲ, ಇಗೋ ಹಿಡಿ, ಮನೆಯಲ್ಲಿ ಮಾಡಿದ ರೊಟ್ಟಿ ಇಲ್ಲ, ಈ ಹಿಟ್ಟನ್ನು ಹಿಡಿ, ರೊಟ್ಟಿ ಮಾಡಿಕೊಂಡು ತಿನ್ನು ಹೋಗು ಎಂದು ತನ್ನ ಮಡಕೆಯಲ್ಲಿ ಒಂದು ಬೊಗಸೆ ಬಾರ್ಲಿ ಹಿಟ್ಟನ್ನು ಸುರಿದು ಹೋದ. ಗಂಟಲಿಗೆ ಬಂದಿದ್ದ ನನ್ನ ಹೃದಯ ಈಗ ಕರುಳಿಗೆ ಬೀಳಿಯಿತು. ಇಷ್ಟು ಸಂಕಟಗಳನ್ನು ಸಹಿಸಿಯೇ ಬದುಕಿದ್ದ ನನಗೆ ಈ ಆಶೆ ಮಣ್ಣಾದುದು ಅತಿ ದುಸ್ಸಹವಾಯಿತು. ತಲೆ ತಗ್ಗಿಸಿ ಮಡಿಕೆಯಲ್ಲಿದ್ದ ಹಿಟ್ಟಿಗೆ ನನ್ನ ಕಣ್ಣಿನ ಉಪ್ಪನ್ನು ನೀರನ್ನು ಬೆರೆಸುತ್ತಾ ನಡೆದೆ. ಎಷ್ಟು ಆಶೆಯಿಂದ ಬಂದೆನು, ಅದರ ನೂರರಷ್ಟು ದುಃಖದಿಂದ ಹಿಂದಿರುಗಿದೆ. ಆಗ ನನ್ನ ಮನಸ್ಸು ದುಃಖದಿಂದ ನಾನಾ ಯೋಚನೆಗಳಿಗೆ ಈಡಾಯಿತು. ಯುವನ ಎಲ್ಲಿಗೆ ಹೋದಳು? ಮನೆ ದುಃಖಮಯವಾಗಿಯೇ ಕಂಡು ಬಂದಿತಲ್ಲವೇ? ಯುವನ ಕಲಹಂಸೆಯಲ್ಲವೇ? ಯುವನ ಆ ಮನೆಯ ಕನಕ ಕಲಶವಲ್ಲವೇ? ಎಲ್ಲಿ ಆಕೆ? ಆಕೆಯ ಧ್ವನಿಯನ್ನಾದರೂ ಕೇಳಿದ್ದರೆ ಸಂತೋಷ ಪಡುತ್ತಿದ್ದೆ. ಆಕೆಯ ಉಡುಗೆಯನ್ನಾದರೂ ನೋಡಿದರೆ ಸಾಕೆನಿಸುತ್ತಿತ್ತು. ನನಗೆ ಏಕೆ ಏಕೆ ಭಿಕ್ಷೆ ನೀಡಲಿಲ್ಲ? ನನಗೆ ಏಕೆ ಆಕೆ ಭಿಕ್ಷೆ ನೀಡಲಿಲ್ಲ? ಆ ಮನೆಯಲ್ಲಿ ಆಳುಗಳು ಭಿಕ್ಷೆ ಹಾಕಿದ್ದನ್ನು ನಾನು ಎಂದು ನೋಡಿಯೇ ಇಲ್ಲವಲ್ಲ? ಇಲ್ಲ ಇಲ್ಲ, ನಾನು ಯೋಚಿಸುತ್ತಿರುವುದು ತಪ್ಪು. ಆಕೆಗೆ ಏನಪಾಯವೂ ಆಗಿಲ್ಲ. ನನ್ನ ಪಾಪದ ಊಹೆಗಳು ಕ್ಷಮಿಸಲ್ಪಡಲಿ. ಯುವನಾಳ ಜೀವಕ್ಕೆ ಏನು ಅಪಾಯವೂ ಆಗಿಲ್ಲ. ಇದಕ್ಕೆ ನಾನು ಇನ್ನು ಬದುಕಿರುವುದೇ ಸಾಕ್ಷಿ. ಅರ್ಧ ಜೀವ ಹೋಗಿ ಅರ್ಧ ನಿಲ್ಲುವುದಾದರೂ ಹೇಗೆ? ಆಕೆ ಸಂತೋಷದಿಂದ ಬಾಳಿದರೆ ನಾನು ಬಾಳಿದ ಹಾಗೆ ಆಯಿತು. ಆಕೆ ಸುಖಪಟ್ಟರೆ ನನ್ನ ಜೀವಕ್ಕೂ ಸುಖ. ಆಕೆ ಬದುಕಿದ್ದಾಳೆ, ಯುವನ ಬದುಕಿದ್ದಾಳೆ, ಯುವನ. ಆದರೆ ಆಕೆಗೆ ಮೈಯಲ್ಲಿ ಚೆನ್ನಾಗಿಲ್ಲದಿರಬಹುದು, ದುಃಖದಿಂದ ಮಲಗಿರಬಹುದು. ದೈವವೆನಿಸಿಕೊಂಡಿರುವ ಶುದ್ಧ ಮೋಸದ ದೈವವೇ, ನೀನು ನನ್ನ ಕೈಬಿಟ್ಟೆ, ಹೋಗಲಿ. ಆಕೆಯನ್ನಾದರೂ ಚೆನ್ನಾಗಿ ಇಟ್ಟಿರು, ಇಲ್ಲದಿದ್ದರೆ ನಿನ್ನನ್ನು ಶಪಿಸುತ್ತೇನೆ. ದಾರುಣರಾದವರು ದುಃಖದಿಂದ ಶಾಪ ಬಿಟ್ಟರೆ ಅದು ಸ್ವರ್ಗವನ್ನು ಸುಟ್ಟು ಭಸ್ಮ ಮಾಡಿತ್ತು ಎಂದು ದುಃಖದ ಬರದಲ್ಲಿ
ಹುಚ್ಚು ಹುಚ್ಚಾಗಿ ಯೋಚಿಸುತ್ತಾ ಗುಡ್ಡದ ಕಡೆಗೆ ಕಾಲುಗಳನ್ನು ತಿರುಗಿಸಿದೆ. ಊರಿನ ಗಡಿಯನ್ನು ಬಿಟ್ಟು ಗುಡ್ಡದ ಬುಡದ ಕಡೆಗೆ ಹೋಗುತ್ತಿದ್ದಾಗ ಅದೇ ಕಾಲು ದಾರಿಯಲ್ಲಿ ಮೂರು ನಾಲ್ಕು ಜನ ಭಿಕ್ಷುಗಳು ಹೋಗುತ್ತಿದ್ದರು. ಆ ದಾರಿಯಲ್ಲಿ ಹೆಚ್ಚು ಜನ ನಡೆದಾಡುತ್ತಿರಲಿಲ್ಲ. ದೇವಾಲಯಕ್ಕೆ ಸೇರಿರುವರು ಅಥವಾ ಪ್ರಾರ್ಥನೆ ಹರಕೆಗಳಿಗಾಗಿ ಬರುವ ಜನಗಳು ಹೋಗಿ ಬರುವರು. ಭಾನುವಾರ ಪ್ರಾತಃ ಕಾಲ ಸಂಜೆ ಜನ ಸಂಚಾರ ಓಡಾಟವಿತ್ತೇವಿನ ಉಳಿದ ದಿನಗಳಲ್ಲಿ ವಿಶೇಷ ಜನಸಂಚಾರವಿರುತ್ತಿರಲಿಲ್ಲ. ಈ ದಿನ ಶನಿವಾರ. ಇದೇಕೆ ಇಷ್ಟೊಂದು ಜನ ದೇವಾಲಯಕ್ಕೆ ಹೋಗುತ್ತಿದ್ದಾರೆ ಎಂದು ಕುತೂಹಲದಿಂದ ಕತ್ತೆತ್ತಿ ನೋಡಿದೆ. ನನ್ನ ಮುಂದೆಯೂ ಜನ ನಡೆದು ಹೋಗುತ್ತಿದ್ದರು. ಹಿಂದಿರುಗಿ ನೋಡಿದಾಗ ಅಲ್ಲಿಯೂ ಜನ ಬರುತ್ತಿದ್ದರು. ಈ ಹೊತ್ತು ದೇವಾಲಯದಲ್ಲಿ ಏನೋ ವಿಶೇಷವಿರಬಹುದು ಎಂದೆನಿಸಿ ಪಕ್ಕದಲ್ಲಿಯೇ ಹೋಗುತ್ತಿದ್ದ ಭಿಕ್ಷುಕರನ್ನು ಕೇಳಿದೆ. ಅಣ್ಣಂದಿರ, ನೀವೆಲ್ಲರೂ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದೆ. ಅವರಲ್ಲಿ ಒಬ್ಬ ಹಿರಿಯನು ನನ್ನ ಕಡೆಗೆ ತಿರುಗಿ ನೋಡಿ, ನೀನು ಈ ಊರಿನವನು ಅಲ್ಲವೆಂದು ಕಾಣುತ್ತೆ. ನಿನ್ನ ಊರು ಯಾವುದು? ಇಲ್ಲಿಗೆ ಬಂದು ಎಷ್ಟು ದಿನಗಳಾದವು? ಏಕೆ, ನಾಳೆ ಆ ದೇವಾಲಯದಲ್ಲಿ ಸೈಂಟ್ ಪೀಟರ್ನ ಉತ್ಸವ ಅಲ್ಲವೇ? ನೀನು ಅಲ್ಲಿಗೆ ಹೋಗುತ್ತಿದ್ದಿ ಎಂದು ಕಾಣುತ್ತದೆ. ನಮ್ಮನ್ನು ಕೇಳುವ ಉದ್ದೇಶವಾದರೂ ಏನು? ನಾಳೆಯ ಉತ್ಸವ ಪ್ರಾತಃ ಕಾಲ 10 ಗಂಟೆಗೆ ಮುಂಚಿತವಾಗಿಯೇ ಪ್ರಾರಂಭವಾಗುತ್ತದೆ. ಬೇಗನೆ ಬಂದರೆ ನಿನಗೂ ಒಂದೆರಡು ಕಾಸು ಹೆಚ್ಚಾಗಿ ಸಿಗಬಹುದು. ದೇವಾಲಯದ ಮೆಟ್ಟಿಲುಗಳ ಮೇಲೆಯೇ ಸ್ಥಳ ದೊರೆಯುತ್ತದೆ. ನಾವು ಇಂದಿನ ಸಂಜೆಯೇ ನಾಮದೇವ್ ಉತ್ಸವಕ್ಕೆ ಅಲ್ಲಿರುವೆವು ಎಂದ. ಹೌದು, ನಾಳೆ ಸೈಂಟ್ ಉತ್ಸವ, ಪೀಟರ್ನ ಉತ್ಸವ. ನಾನು ಮರೆತೇ ಹೋಗಿದ್ದೆ, ಉತ್ಸವಕ್ಕೆ ನಾನು ಬರದೇ ಇರುತ್ತೇನೆಯೇ? ನಾಳೆ ಬೇಗನೆ ಬಂದರೆ ಸ್ಥಳ ಸಿಗಬಹುದಲ್ಲ ಎಂದು ಕೇಳಿದೆ. ಬೇಗ ಬಂದರೆ ಸಿಗಬಹುದು. ನಾಂದೇವ್ ಉತ್ಸವಕ್ಕೆ ಬಹಳ ಜನ ಬರುವುದಿಲ್ಲ. ನಾವು ಚಿಕ್ಕ ಕರಾರ ಹಳ್ಳಿಯವರು, ಆದ್ದರಿಂದ ಬೇಗನೆ ಬಂದೆವು. ನೀನು ಈ ಊರಿನವನೇ ಎಂದು ಆ ಮುದಿ ಭಿಕ್ಷುಕ ಕೇಳಿದ. ನಾನು ಗುಡ್ಡದವನು ಎಂದು ಹೇಳುತ್ತಾ ಬೇಗ ಬೇಗ ಹೊರಟು ಹೋದೆ. ಏನು, ಏನೆಂದು ಹೇಳಿದೆ? ಮತ್ತೆ ಕೇಳಿದ. ನಾನದನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ಮುಂದಕ್ಕೆ ಹೋಗಿ ಕವಲೊಡೆದ ಕಾಲು ದಾರಿ ಹಿಡಿದು ಗುಡ್ಡವನ್ನು ಹತ್ತಿ ನನ್ನ ಗುಹೆಗೆ ಹೋಗಿ ದುಃಖ ನನ್ನ ಒಡ ಹುಟ್ಟು ಎಂಬಂತೆ ಕಣ್ಣೀರ ಕಾಲುವೆ ಹರಿಸಿದೆ. ಯುವನಾಳನ್ನು ಕಂಡಿದ್ದರೆ ನನ್ನ ಹೃದಯ ನಲಿಯುತ್ತಿತ್ತು, ಅಥವಾ ದುಃಖದ ಭಾರದಿಂದ ಇನ್ನಷ್ಟು ಕುಗ್ಗುತ್ತಿತ್ತು. ಪ್ರಪಂಚದ ಆಶೆಯನ್ನು ನಾನು ತೊರೆದಿದ್ದೇನೆ. ಇಲ್ಲ, ಹಾಗಿದ್ದರೆ ಯುವನಾಳನ್ನು ನೋಡಬೇಕು ಎನ್ನುವ ಚಪಲವಾದರೂ ಏಕೆ? ನನ್ನದು ಚಪಲ ಚಿತ್ತವೇ? ಹಾಗೆ ಇದ್ದಿದ್ದರೆ ಯುವನ ಇನ್ಯಾವ ಪುಣ್ಯಶಾಲಿಯ ಕೈಯನ್ನಾದರೂ ಹಿಡಿದು ಬಾಳಲಿ ಎಂದು ಹಾರೈಸುತ್ತಿದ್ದೇನೆ. ಇಲ್ಲ, ಇಲ್ಲ, ನನ್ನ ಹೃದಯದಲ್ಲಿ ಯಾವ ಆಕಾಂಕ್ಷೆಯೂ ಇಲ್ಲ. ಯುವನಾಳ ಕ್ಷೇಮವನ್ನರಿಯಲು ಆಕೆ ನನಗಾಗಿ ಏನೊಂದು ಅಪಾಯವನ್ನು ತಂದುಕೊಳ್ಳಲಿಲ್ಲವೆಂಬುದನ್ನು ನಿಶ್ಚಯ ಮಾಡಿಕೊಳ್ಳಲು ನನ್ನ ಹೃದಯ ಆತುರಪಟ್ಟಿತು ಅಷ್ಟೇ ಎಂದು ನನ್ನ ಮನಸ್ಸನ್ನು ನಾನೇ ಸಮಾಧಾನ ಪಡಿಸಿಕೊಂಡೆ. ನಿನ್ನ ದೃಢ ಸಂಕಲ್ಪದಿಂದ ವಿಮುಖನಾಗುತ್ತಿದ್ದೀಯೇ? ಎಚ್ಚರಿಕೆ, ನೀನು ಆರ್ನೆಸ್ಟ್ ಎಂದು ಯಾರಿಗೂ ತಿಳಿಯಬಾರದಷ್ಟೇ. ಯುವನಾಳಿಗೆ ನೀನು ಆರ್ನೆಸ್ಟ್ ಎಂದು ತಿಳಿದಿದ್ದರೆ ಆದ್ದರಿಂದ ಆಕೆಯ ಪ್ರಾಣವನ್ನು ತೊರೆಯಬಹುದು. ಆಕೆಯ ಶ್ರೇಯಾಕಾಂಕ್ಷಿ ನೀನು, ನಿನಗೆ ಇದು ಅನುಚಿತ. ಇದರಿಂದ ನಿನ್ನ ಸ್ಥೈರ್ಯ ಕೆಡುವುದು. ತಾಯಿಟ್ಟಿನ ನಿರ್ಮೂಲನದ ಬಗೆಯನ್ನು ಮೊದಲು ಯೋಚಿಸು. ಬಳಿಕ ನಿನಗೆ ನಿನ್ನ ಈ ವಿಕಾರ ರೂಪಿನ ಸ್ಮರಣೆಯೇ ಎಂದೆಂದಿಗೂ ಬಾರದಂತೆ ನಾನು ಮಾಡುತ್ತೇನೆ ಎಂದು ನನ್ನ ಹೃದಯದಲ್ಲಿ ಕುಳಿತಿದ್ದ ಸೈತಾನ್ ತತ್ಕ್ಷಣದಲ್ಲಿ ಒತ್ತಿ ಒತ್ತಿ ಭರವಸೆ ಕೊಟ್ಟ. ಕತ್ತಿಯನ್ನು ಮಸೆದೆ. ಪುನಾದೆ ಕಳವಳ, ತಳಮಳ. ನನ್ನ ಸೈತಾನನೇ, ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ನಡೆಸುತ್ತಿದ್ದೇನೆ. ಯುವನಾಳ ಸ್ನೇಹವನ್ನು, ಸಂಗಮವನ್ನು ನನ್ನ ಹೃದಯ ಬಯಸುತ್ತಿಲ್ಲ, ಖಂಡಿತ ಬಯಸುತ್ತಿಲ್ಲ. ಆಕೆ ಬದುಕಿರುವಳೆಂಬ ಭರವಸೆ ನನಗಾದರೆ ಸಾಕು, ಅಷ್ಟೇ, ದಯಮಾಡು ಎಂದು ಕೇಳಿಕೊಂಡು ನೀರಿನ ಹಳ್ಳಕ್ಕೆ ಹೋಗಿ ಮಿಂದು ನಿನ್ನಿನ 6-8 ಆಲಿವ್ ಹಣ್ಣುಗಳನ್ನು ತಿಂದು ನೀರು ಕುಡಿದು ಮಲಗಿದೆ. ನಿದ್ದೆ ಬರಲಿಲ್ಲ. ನಾಳೆ ಸೈಂಟ್ ಪೀಟರ್ನ ಉತ್ಸವ. ಬೇಗ ಬಂದರೆ ಒಂದೆರಡು ಕಾಸು ಸಿಗುವುದು, ಮೆಟ್ಟಲುಗಳ ಮೇಲೆ ಸ್ಥಳ ದೊರೆಯಬಹುದು ಎಂಬ ದಾರಿ ಹೋಗ ಭಿಕ್ಷುಕನ ಮಾತು ಮನಸ್ಸಿನಲ್ಲಿ ಉಳಿದಿತ್ತು. ಉತ್ಸವಕ್ಕೆ ನಾನು ಬರುತ್ತೇನೆ ಎಂದಿದ್ದೆ. ಈಗ ಸೈಂಟ್ ಪೀಟರ್ನಿಗೂ ನನಗೂ ಭೂಮಿ ಅಂತರಿಕ್ಷಗಳ ಅಂತರವಿತ್ತು. ನನಗಾಗಿ ಸೈಂಟ್ ಪೀಟರ್ ಸ್ವರ್ಗದ ಬಾಗಿಲನ್ನು ತೆರೆಯುವುದು ಬೇಡ. ನನಗೆ ಅವನ ಆಶೀರ್ವಾದವೂ ಬೇಡ. ಟಾಯ್ಟ್ ಕಲ್ಬಂಡೆಯಿಂದ ನನ್ನ ಮುಖದ ಮೇಲೆ ಇಳಿಸಿರುವ ಈ ಮಹಾ ಆಶೀರ್ವಾದವನ್ನು ಈಗ ಯಾರು ಬದಲಾಯಿಸುವ ಹಾಗೆಯೇ ಇಲ್ಲ. ಇನ್ನು ಯಾರ ಆಶೀರ್ವಾದ ನನಗೇಕೆ? ಈ ಪ್ರಪಂಚದಲ್ಲಿ ಎಷ್ಟೋ ಜನರು ಷಂಡರು, ದೇವರು ನಂಬಿ ನನ್ನಂತೆ ಪರಂಪರೆಗಳಿಗೆ ಸಿಕ್ಕಿ ಕೊಚ್ಚಿ ಹೋಗಿರುವರು. ಈ ಪ್ರಪಂಚದಲ್ಲಿ ನ್ಯಾಯವೂ ಧರ್ಮವೂ ಎರಡೂ ಇಲ್ಲ. ಕಾಡಿನ ಮೃಗಗಳಂತೆ, ನೀರಿನೊಳಗಿನ ಮೀನುಗಳಂತೆ ಬಲಿಷ್ಠ ಪ್ರಾಣಿ ಬಲಹೀನ ಪ್ರಾಣಿಗಳನ್ನು ನುಂಗುತ್ತಾ ದೊಡ್ಡದು ಚಿಕ್ಕದನ್ನು ತಿನ್ನುತ್ತಾ ಜೀವಿಸುತ್ತದೆ. ಏಕೆ ಈ ಜನರ ಸಂಭ್ರಮ, ಈ ಜಾತ್ರೆ, ಈ ಉತ್ಸವ? ಇಲ್ಲಿಯೂ ಜನ ಪಾಪ ಮಾಡುವುದಕ್ಕೆ ಬರುತ್ತಾರೆ, ಪಾಪವನ್ನೇ ಹೊತ್ತು ಬರುತ್ತಾರೆ. ನಾಳೆ ಸೈಂಟ್ ಪೀಟರ್ನ ಉತ್ಸವ. ಸೈಂಟ್ ಪೀಟರ್ ನನ್ನ ಯುವನಾಳ ಮನೆಯ ದೈವ. ನಾಳೆಯ ದಿನ ಅವರೆಲ್ಲ ದೇವಾಲಯಕ್ಕೆ ಬಂದು ಸೇವೆ ಸಲ್ಲಿಸಬೇಕು. ಇದು ಅವರ ವಾಡಿಕೆ. ಅವರಿಗೆ ವರ್ಷಕ್ಕೊಮ್ಮೆ ಒದಗಿ ಬರುವ ಪವಿತ್ರ ಹಬ್ಬವಿದು. ದೇವಾಲಯಕ್ಕೆ ಬಂದು ಕಾಣಿಕೆ ಇತ್ತು, ಸೇವೆ ಸಲ್ಲಿಸಿ ಹೋಗುತ್ತಾರೆ. ಸೈಂಟ್ ಪೀಟರ್ನಲ್ಲಿ ಯುವನಾಳಿಗೆ ಅಪಾರ ಭಕ್ತಿ. ಆಕೆ ಬದುಕಿದ್ದರೆ, ಕಾಯಿಲೆಯಾಗಿದ್ದರೂ, ಹೇಗಾದರೂ ಸೈಂಟ್ ಪೀಟರ್ನ ದರ್ಶನಕ್ಕೆ ಬಂದೇ ಬರುತ್ತಾರೆ. ಆಕೆಯ ದುಃಖದ ದಿನಗಳಿವು.
ಆದ್ದರಿಂದ ಪ್ರಾರ್ಥನೆಗೆ ಖಂಡಿತವಾಗಿ ಬರುತ್ತಾಳೆ. ಈ ಸಂದರ್ಭದಲ್ಲಿ ಆದರೂ ನಾನು ನೋಡಬಹುದಲ್ಲ, ಈ ಸುಸಂಧಿಯನ್ನು ಏಕೆ ಕಳೆದುಕೊಳ್ಳಬೇಕು, ಏಕೆ ಕಳೆದುಕೊಳ್ಳಲಿ, ಛೇ ನಾನಿದನ್ನು ಕಳೆದುಕೊಳ್ಳಬಾರದು, ಇದಾದ ನಂತರವೇ ಟಾಯ್ಲೆಟ್ನ ವಧೆ ಎಂದು ನಿಶ್ಚಯ ಮಾಡಿದೆ. ಇನ್ನು ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ, ನಮಸ್ತೆ.